ಫೋಟೋ 3000 ರೂಪಾಯಿ ಏ ಇಲ್ಲ ಇನ್ನೂ ಜಾಸ್ತಿ ಬೇಕು. ಥ್ಯಾಂಕ್ ಯು ತೊಡೋ ಯಾರಿದ್ದು ತೊಗೊಂಡಿದ್ದೀಗ. ಅವ್ರ ಕ್ಯಾನ್ವಸ್ ಅವ್ರ ಸ್ಟಾರ್ ಕಾಸ್ಟ್ ಸ್ಟಾರ್ಡಮ್ಮೆ ಬೇರೆ ಥರ ಇರುತ್ತೆ. ಮೂರು ಜನ ಒಂದು ಕಡೆ ಸೇರಿಸೋದಿದೆಯಲ್ಲ ತುಂಬ ಸುಲಭ ಅಲ್ಲ, ಯಾರ ಕೈಲೂ ಎಲ್ಲರ ಕೈಲೂ ಆಗಲ್ಲ. ಅದು ಚಂದ್ರು ಇದನ್ನು ಮಾಡಿದ್ದಾರೆ. ಸೊ ಅದನ್ನು ಯೋಚನೆ ಮಾಡಿ, ಸುಲಭನ? ಮೂರು ಜನರು ಅವ್ರವ್ರದೇ ರೇಂಜ್ಗೆ ದೊಡ್ಡ ದೊಡ್ಡ ಸೂಪರ್ ಸ್ಟಾರ್ಸು, ಮೂರು ಜನ ಒಂದು ಕಡೆ ಸೇರಿಸೋದಿದೆಯಲ್ಲ, ಅದು ಒಂದು ಸಿನಿಮಾದಲ್ಲಿ ಒಂದು ಫ್ರೇಮಲ್ಲಿ, ಅದು ಸಿನಿಮಾದ ಹೈಲೈಟು. ಶಿವಣ್ಣ ಈ ಸಿನಿಮಾದ ಸರ್ಪ್ರೈಸ್, ಸುದೀಪ್ ಅವ್ರ ಸರಾಗಲಿ ಶಿವಣ್ಣ ಸರಾಗಲಿ ಅವ್ರ ಸರ್ಪ್ರೈಸ್ ಏನೂ ಇಲ್ಲ. ಉಪ್ಪಿ ಸರ್ ನಮ್ಮೆಲ್ರಿಗೂ ಇನ್ಸ್ಪಿರೇಷನ್ನು. ಅದನ್ನು ನೋಡಿ ಶಿವಣ್ಣ ಅವರೇನು ಮತ್ತು ಸುದೀಪ್ ಅವರೇನು ಅನ್ನೋದನ್ನು ಸಿನಿಮಾದಲ್ಲಿ ಬಂದು ಫೀಲ್ ಮಾಡಿ. ಅದ್ಭುತವಾಗಿದೆ. ಚಂದ್ರು ಅವರು ಪಟ್ಟರೋ ಕಷ್ಟ ಅಂತೂ ಕಾಣಿಸ್ತಾ ಇದೆ. 3 ವರ್ಷ ಈ ಸಿನಿಮಾಗೆ ಚಂದ್ರು ಪಟ್ಟರೋ ಅಷ್ಟು ಕಷ್ಟ ಅವ್ರಿಗೆ. ಆ್ಯಕ್ಚುಲಿ ಅವ್ರದ್ದು ಮೊದಲನೇ ಸಿನಿಮಾ ಮಾಡಿದಾಗ ತಾಜ್ ಮಹಲ್ ಆದಾಗ ಮೊದಲನೇ ಮಗು ಆಯಿತು, 3 ಸಿನಿಮಾದ 3 ಮಕ್ಕಳಾಯಿತು. ಆಮೇಲೆ ಇದೊಂದೇ ಸಿನಿಮಾಗ ಅವರು 3 ವರ್ಷ ತೊಗೊಂಡಿದ್ದಾರೆ ಚಂದ್ರು. ಆ ಶ್ರಮ ನನಗೆ ಗೊತ್ತು. ಈ ಸಿನಿಮಾಗ ಅವರು ಹಾಕಿರೋಂಥ ಎಫರ್ಟ್ಸು, ಆ ಚಂದ್ರು ಅವ್ರು ಗೆಲ್ಲಿ. ನಮ್ಮ ಉಪ್ಪಿ ಸರ್ ನಮಗೆ ಸ್ಪೆಷಲ್ ಯಾವಾಗಲೂ, ಈಸ್ ಅವ್ರು ನಮಗೆ ಒಂದು ಇನ್ಸ್ಪಿರೇಷನ್ನು. ಒಳ್ಳೆಯದಾಗಲಿ, ಒಂದು ಸೆಕೆಂಡ್, ಆಲ್ ದಿ ಬೆಸ್ಟ್. ಕಬ್ಜಾನ ಎಲ್ಲ ಮಿಸ್ ಮಾಡಿದೆ ನೋಡಿ. ನಿಮ್ಮ ಅಷ್ಟು ಸ್ಟಾರ್ಸು, ನೀವೆಲ್ಲ ಪ್ರೀತಿಸೋ ಅಂತ, ನೀವೆಲ್ಲ ಮೆಚ್ಚೋ ಅಂಥ ಸ್ಟಾರ್ನ ಒಂದು ಫ್ರೇಮಲ್ಲಿ ತಂದು ನಿಲ್ಲಿಸೋದಿದೆಯಲ್ಲ, ಇಟ್ಸ್ ನಾಟ್ ಎನ್ ಈಸಿ ಥಿಂಗ್. ಅದನ್ನು ಚಂದ್ರು ಅವ್ರು ಮಾಡಿದ್ದಾರೆ. ಐ ವಿಶ್ ಆಲ್ ದ ಬೆಸ್ಟು ಚಂದ್ರು ಆ್ಯಂಡ್ ಉಪ್ಪಿ ಸರ್, ಶಿವಣ್ಣ ಸರ್ ಆ್ಯಂಡ್ ಸುದೀಪ್ ಸರ್, ಶ್ರೇಯಾ, ನಿಮ್ಮೆಲ್ರಿಗೂ ಒಳ್ಳೆಯದಾಗಲಿ. ನಿಮ್ಮೆಲ್ರಿಗೂ ಕನ್ನಡಿಗರ ಆಶ್ವಾದಲ್ಲಿ ಇದೇ ಥರ ಎಂಟರ್ಟೈನ್ ಮಾಡ್ತಾರೆ. ವೇಟಿಂಗ್ ಫಾರ್ ಕಬ್ಜಾ 2. ಥ್ಯಾಂಕ್ ಯು.